ಸ್ನೇಹಿತರೆ ಹಾಗೂ ವೀಕ್ಷಕರೇ, ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಖ್ಯಾತ ಉದ್ಯಮಿಗಳು ಶ್ರೀಮಾನ್ ಎನ್ ಮುತ್ತಪ್ಪರವರ ಬಗ್ಗೆ ಕೆಲವರು ಯಾರೋ ಕಿಡಿಗೇಡಿಗಳು ಒಂದು ಸುಳ್ಳು ವದಂತಿಯನ್ನ ಹಬ್ಬಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅದರಿಂದ ಸಂಘಟನೆಯ ನಮ್ಮ ಸಂಘಟನೆಯ ಅನೇಕ ಕಾರ್ಯಕರ್ತರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತಪ್ಪು ಸಂದೇಶವನ್ನ ರವಾನಿಸುವಂತ ಕೆಲಸವನ್ನ ಮಾಡಿರ್ಕಂತದ್ನ ನಾನು ಖಂಡಿಸ್ತಾ ಇದ್ದೇನೆ. ಮತ್ತೆ ಇಂಥವ್ರ ವಿರುದ್ಧ ಕೇಸನ್ನ ದಾಖಲು ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ತನ್ನ ಆರೋಗ್ಯ ಯಾವ ಸ್ಥಿತಿಗೆ ಹೋದ್ರು ಸಮಾಜ ಸೇವೆ ಮಾಡಬೇಕು, ನನ್ನ ಉಸಿರು ಕೊನೆ ಉಸಿರಿರೋವರೆಗೂ ನಾನು ಈ ಸಮಾಜದಲ್ಲಿರ್ತಕ್ಕಂತ ಅನೇಕ ತುಳಿತಕ್ಕೊಳಗಾದಂತಹ ಬಡವರಿಗೆ ನಾನು ಸಹಾಯ ಮಾಡಬೇಕು ಅಂತ ದೊಡ್ಡತನವನ್ನ ಮೆರೆದಂತ ಸನ್ಮಾನ್ಯ ಶ್ರೀ ಮುತ್ತಪ್ಪರವರ ಬಗ್ಗೆ ಸುಳ್ಳು ವದಂತಿಗಳನ್ನ ಅಂದ್ರೆ ಅವರ ಆರೋಗ್ಯ ಸಂಪೂರ್ಣ ಇದಾಗಿದೆ ಅನ್ನಂಥದ್ದು ಅಥವಾ ಅವ್ರ ಬಗ್ಗೆ ಇನ್ನಿಲ್ಲ ಅನ್ನೋಂಥದ್ನ ಏನು ಪೋಸ್ಟ್ಗಳನ್ನ ಮಾಡ್ತಾ ಇದಾರೆ, ಇಂಥವರಿಗೆ ಇವತ್ತು ನೀವ್ಯಾರು ಕಿವಿ ಕೊಡಬೇಡಿ. ಅವರು ಆರೋಗ್ಯವಾಗಿದ್ದಾರೆ, ಆರಾಮಾಗಿದ್ದಾರೆ. ನಾನು ಈಗ ತಾನೇ ಮಾತನಾಡಿದ್ದೇನೆ. ನಿರಂತರವಾಗಿ ಪ್ರತಿನಿತ್ಯ ಅವರು ನಮ್ಮನ್ನ ಸಂಪರ್ಕ ಮಾಡ್ತಾರೆ, ಮಾತಾಡ್ತಾರೆ, ನಾವು ಅವ್ರ ಹತ್ರ ಮಾತನಾಡ್ತಿರ್ತೇವೆ. ಮತ್ತೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಲ್ಲಿ ಅದು ಇಂತಹ ಸಂದರ್ಭದಲ್ಲಿ ಕೊರೋನಾ ಪೀಡಿತ ಪ್ರದೇಶಗಳಲ್ಲಿ ಏನ್ ಇಡೀ ರಾಜ್ಯಾದ್ಯಂತ ನಮ್ಮ ಏನು ಜಯ ಕರ್ನಾಟಕದ ಏನ್ ಕಾರ್ಯಕರ್ತರು ನಿರ್ಗತಿಕರಿಗೆ ಅಶಕ್ತರಿಗೆ ಇವತ್ತು ಏನು ಅನ್ನದಾಸವನ್ನ ಮಾಡೋದು, ಸಹಾಯವನ್ನ ಮಾಡತಕ್ಕಂತ ಎಲ್ಲ ವಿಚಾರಗಳಿಗೆ ನಮ್ಗೆ ಅವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕಾರ್ಯಕರ್ತರನ್ನ ಉರಿದುಂಬಿಸುವಂಥದ್ದು, ಅವ್ರನ್ನ ಅಭಿನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ಈ ರೀತಿ ಈ ಸಂದರ್ಭದಲ್ಲಿ ಏನು ತಪ್ಪು ತಪ್ಪು ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಂಥವ್ರನ್ನ ದಯಮಾಡಿ ಅಂತ ವಿಚಾರಗಳಿಗೆ ತಾವ್ಯಾರು ಕಿವಿ ಕೊಡಬೇಡಿ, ಅಂತವನ್ನ ನೆಗ್ಲೆಕ್ಟ್ ಮಾಡಿ. ಯಾರೇ ಏನೇ ವಿಚಾರಗಳಿದ್ರು ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತರು ನಾವಿದ್ದೀವಿ, ನಿಮ್ ಜೊತೆಗೆ ನಾವು ಮಾತನಾಡ್ತಿರ್ತೀವಿ. ಸುಳ್ಳು ವಿಚಾರಗಳನ್ನ ತಾವೆಲ್ಲರೂ ಹೆಚ್ಚು ಅದನ್ನು ವೈರಲ್ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಒಂದು ವಿಚಾರವಾಗಿ ನಿಮ್ ಮುಂದೆ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಹಾಗಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಸನ್ಮಾನ್ಯ ಶ್ರೀ ಎನ್ ಮುತ್ತಪ್ಪರವರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಖುಷಿ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಬೇಜಾರಾಗುವಂತ ಇಂಥ ಕೆಲಸಗಳನ್ನ ಯಾರು ಮಾಡ್ತಾರೆ ಆ ಭಗವಂತ ಅಂತವರಿಗೆ ಒಂದು ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತೀವಿ. ನ್ಯೂಸ್ ಅಲರ್ಟ್ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್.